ರಾಜಕೀಯ ಸಂಕ್ರಾಂತಿಯ ಕಿಚ್ಚು ಆರುತ್ತೋ ಒರಿಯುತ್ತೋ ಕ್ಷಣಕ್ಕೊಂದು ತಿರುವು. ನಾಳೆ ಮುಂಬೈಗೆ ತೆರಳ್ತಾ ಇದ್ದಾರೆ ಸಚಿವ ಡಿಕೆಶಿ. ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ಅವರ ಮುಂಬೈ ಭೇಟಿ. ಆಪರೇಷನ್ ಕಮಲದ ಕೈ ಶಾಸಕರನ್ನ ಕಮಲದಿಂದ ಕೈ ಶಾಸಕರನ್ನ ಕಾಪಾಡೋದು ಹೇಗೆ ಅನ್ನೋದು ಪ್ರಶ್ನೆ. ಹಾಗಾಗಿ ಡಿಕೆ ಶಿವಕುಮಾರ್ ನಾಳೆ ಮುಂಬೈಗೆ ತೆರಳ್ತಾ ಇದ್ದಾರೆ. ಅವರ ಒಂದು ಕುತೂಹಲ ಮೂಡಿಸಿದೆ ಮುಂಬೈನ ಭೇಟಿ. ಆಪರೇಷನ್ ಕಮಲದಿಂದ ಕೈ ಶಾಸಕರನ್ನ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಕಾಪಾಡ್ತಾರೆ ಅನ್ನೋದು ಪ್ರಶ್ನೆ. ಮುಂಬೈನಲ್ಲಿ ಈಗಾಗಲೇ ಮೂವರು ತೆರಳುತ್ತಿದ್ದಾರೆ, ನಾಳೆ ಮುಂಬೈಗೆ ತೆರಳ್ತಾ ಇರೋದು ಡಿಕೆ ಶಿವರು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಭೇಟಿಯಿಂದ ಆ ಮೂವರು ಶಾಸಕರ ಒಂದು ಮನಸ್ಸು ಚೇಂಜ್ ಆಗುತ್ತಾ ಅನ್ನೋ ಒಂದು ವಿಚಾರ. ಈಗಾಗಲೇ ಮುಂಬೈನಲ್ಲಿರುವಂತಹ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಬೆಳಗ್ಗೆ ಹೇಳಿಕೆಯನ್ನ ಕೊಟ್ಟರು. ಹೌದು, ಮುಂಬೈನಲ್ಲಿ ಮೂರು ಶಾಸಕರು ಇರೋದು ನಿಜ, ಆದ್ರೆ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಆ ಸ್ಪಾಟ್ಗೆ ಹೋಗಿ ಅವ್ರನ್ನ ಮಾತನಾಡಿಸಿ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಬರ್ತಾರ ಅನ್ನೋದು ಈಗ ಅವ್ರಿಗಿರುವಂತಹ ಚಾಲೆಂಜ್. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಅವರು ಜಗ್ತಾರ, ಅವರು ಕನ್ವಿನ್ಸ್ ಆಗ್ತಾರ ಅನ್ನೋದು ಪ್ರಶ್ನೆ. ಅದೇ ರೀತಿಯಾಗಿ ಮುಂಬೈಗೆ ಒಂದ್ ವೇಳೆ ಹೋದ್ರೆ ಬಿಜೆಪಿ ಅವರು, ಅದೇ ರೀತಿಯಾಗಿ ಅತೃಪ್ತರ ಟೀಮ್ ಏನಿದೆ, ಅವರು ಯಾವ ರೀತಿಯಾದ ಸ್ಟ್ರಾಟಜಿಯನ್ನ ಪ್ಲೇ ಮಾಡ್ತಾರೆ ಅನ್ನೋದು ಈಗ ಎಲ್ಲವೂ ಕೂಡ ಒಂದ್ ರೀತಿಯಾಗಿ ಆಪರೇಷನ್ ಕಮಲದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇದೆಲ್ಲದರ ನಡುವೆ ಮುಂಬೈ ಡಿಕೆಶಿ ಅವರ ಮುಂಬೈ ಭೇಟಿ, ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಿಬಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದ ಮೂಲಕ. ಶ್ರೀನಿವಾಸ್, ಸದ್ಯಕ್ಕೆ ಸ್ವತಃ ಈಗ ಮುಂಬೈಗೆ ಡಿಕೆ ಶಿವಕುಮಾರ್ ಅವರೇ ಹೋಗ್ತಾರೆ ಅನ್ನೋದು, ವಿಲ್ ಬಿ ಸಕ್ಸಸ್ಫುಲ್ ಇದರಲ್ಲಿ ಅಂತ ಅನ್ಸುತ್ತಾ? ಹೇಗೆ ಸದ್ಯಕ್ಕೆ ಹೇಗಿದೆ ಅಂತ? ಸಚಿವ ಡಿಕೆ ಶಿವಕುಮಾರ್ ಅವರು ನಾಳೆ ಮುಂಬೈಗೆ ಹೋಗ್ತಾ ಇರೋದು ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಬಹಳ ಒಂದು ಕುತೂಹಲ ಮೂಡಿಸಿದೆ. ಡಿಕೆಶಿ ಅವರ ನಡೆಯ ಬಗ್ಗೆನೇ ಒಂದು ಸಾಕಷ್ಟು ಒಂದು ಅನುಮಾನಗಳು, ಸಂದೇಹಗಳು ಮತ್ತು ಕುತೂಹಲಗಳು ಕಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನಿನ್ನೆ ತಾನೇ ಒಂದು ಡಿಕೆ ಶಿವಕುಮಾರ್ ಒಂದು ಸ್ಫೋಟಕ ಮಾಹಿತಿ ನೀಡಿದ್ರು. ಅಂದ್ರೆ ಮೂರು ಜನ ಕಾಂಗ್ರೆಸ್ನ ಶಾಸಕರು ಮುಂಬೈಲಿದ್ದಾರೆ, ಅವರು ಎಲ್ಲಿದ್ದಾರೆ, ಯಾರ ಜೊತೆ ಮಾತನಾಡ್ತಾ ಇದ್ದಾರೆ ಮತ್ತು ಯಾವ ಹೋಟೆಲ್ ನಲ್ಲಿ ತಂಗಿದ್ರೆ ಅಂತಕ್ಕಂತ ವಿಚಾರ ಗೊತ್ತಿದೆ. ಆದ್ರೆ ಅದ್ರ ಬಗ್ಗೆ ನಾನು ಬಹಿರಂಗ ಪಡಿಸಲ್ಲ ಅಂತಕ್ಕಂಥ ಒಂದು ಮಾಹಿತಿ ನೀಡಿದ್ರು. ಆದ್ರೆ ಇವತ್ತು ಕೂಡ ಸಾಕಷ್ಟು ಜನ ಶಾಸಕರು ಒಂದು ಬಿಜೆಪಿ ಮುಖಂಡ ಸಂಪರ್ಕದಲ್ಲಿದ್ದಾರೆ, ಬಾಂಬೆದಲ್ಲಿದ್ದಾರೆ, ದೆಹಲಿಯಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳಿತ್ತು. ಇನ್ನೇನು ನಾಳೆ ಒಳಗಾಗಿ ಆಪರೇಷನ್ ಶುರು ಆಗುತ್ತೆ, ಸರ್ಕಾರ ಬಿದ್ದು ಹೋಗುತ್ತೆ ಅಂತಕ್ಕಂಥ ಒಂದು ಬೆಳವಣಿಗೆ ಕಾಣ್ತಾ ಇದೆ. ಈ ಬೆಳವಣಿಗೆ ನಡುವೆ ನಾಳೆ ಸಂಜೆ ಒಂದು ಡಿಕೆ ಶಿವಕುಮಾರ್ ಅವರು ಮುಂಬೈಗೆ ಹೋಗ್ತಾ ಇದಾರೆ. ಮುಂಬೈಗೆ ಅವರ ಒಂದು ಆಪ್ತ ಮೂಲಗಳು ಹೇಳ್ತಿರೋದು ಜಲಸಂಪನ್ಮೂಲ ಇಲಾಖೆ ಸಂಬಂಧಪಟ್ಟಿರತಕ್ಕಂತ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಡಿಕೆ ಶಿವಕುಮಾರ್ ಹೋಗ್ತಾ ಇದಾರೆ ಅಂತಕ್ಕಂಥದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದು ಏನೊಂದು ಕೈ ಶಾಸಕರು ಮುಂಬೈಯಲ್ಲಿದ್ದಾರೆ ಅವ್ರನ್ನ ಕರೆತರಲು ಹೋಗ್ತಾ ಇದಾರ, ಅವ್ರನ್ನ ಸಮಾಧಾನ ಪಡಿಸಲು ಡಿಕೆ ಶಿವಕುಮಾರ್ ಹೋಗ್ತಾ ಇದಾರ, ಅಥವಾ ಅವರ ಒಂದು ನಿಟ್ಟಿನಲ್ಲಿ ಸಂಧಾನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಒಂದು ಡಿಕೆ ಶಿವಕುಮಾರ್ ಅವರು ಮುಂದಾಗಿದಾರ, ಅಥವಾ ರಾಜ್ಯ ಕಾಂಗ್ರೆಸ್ ಮುಖಂಡ ಆಗಿರ್ಬೋದು ಅಥವಾ ಹೈಕಮಾಂಡ್ ಒಂದು ಡಿಕೆ ಶಿವಕುಮಾರ್ ಅವರಿಗೆ ಸಮಾಧಾನ ಪಡಿಸ್ತಕ್ಕಂತ ಒಂದು ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದೆ ಅಂತಕ್ಕಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ನಾಳೆ ಏನು ಮುಂಬೈ ಹೋಗ್ತಾ ಇದಾರೆ, ಮುಂಬೈಗೆ ಹೋಗ್ತಾ ಇರೋ ಡಿಕೆ ಶಿವಕುಮಾರ್ ನಡೆ ಒಟ್ಟಿನಲ್ಲಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದ್ ವೇಳೆ ಅವರು ಅತೃಪ್ತ ಶಾಸಕರ ಭೇಟಿ ಆಗಿದ್ದು ಅದರಲ್ಲಿ ಅವರ ಸಮಾಧಾನ ಪಡಿಸಲು ಡಿಕೆ ಶಿವಕುಮಾರ್ ಯಶಸ್ವಿ ಆಗ್ತಾರಾ ಅಂತಕ್ಕಂಥ ಕೂಡ ಕಾದು ನೋಡ್ಬೇಕಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಶ್ರೀನಿವಾಸ್.